ಸಿಐಡಿ ಕರ್ನಾಟಕ ಪವರ್ಡ್ ಬೈ ಆಯುರ್ವೇದ ನ್ಯೂಟ್ರಿಗೇಟ್. ಹಳೆ ಗಾಯ ಎರಡು ಮೂರು ದಿನದಿಂದ
ಆಗಿರೋ ಆಗಿದೆ. ಸಮಾಧಾನ ಮಾಡ್ಕೊಳ್ಳಿ, ದಿಲೀಪ್ ಹಣೆ ಮೇಲೆ ಕೈ ಮೇಲೆ ಗಾಯದ ಗುರುತುಗಳಿದೆ. ಯಾವಾಗಾಯಿತು, ಹೇಗಾಯಿತು? ಯಾವತ್ತೂ ಸೋತೋಗಿದ್ದೀನಿ ಕಣೆ. ಹೌದಾ? ಸರಿ, ಹಾಗಾದ್ರೆ ನಾನು ಹೇಳ್ದಂಗೆ ಕೇಳ್ತೀಯಾ? ನನಗೆ ಅದನ್ನು ಬಿಟ್ಟು ಬೇರೆ ಏನು ಕೆಲಸ ಇದೆ ಹೇಳು ಬಂಗಾರಿ. ನನಗೆ ಸೂಪರ್ ಆಗಿರೋ ಕಾಫಿ ಕುಡಿಬೇಕು ಅಂತ ಆಸೆ. ನಿನ್ನ ಕೈ ಕಾಫಿ ಕುಡಿದು ಎಷ್ಟೊಂದು ದಿನ ಆಗೋಯ್ತು, ಮಾಡ್ತೀಯಾ? ಓಕೆ ಚಿನ್ನ, ನಿನ್ನ ಲೈಫಲ್ಲಿ ಕುಡಿದಿರಬಾರ್ದು ಅಂತ ಕಾಫಿ ಮಾಡಿಕೊಡ್ತೀನಿ. ಓಕೆ, ಮೈ ಸ್ವೀಟ್ ಹಬ್ಬಿ. ಒಂದು ನಿಮಿಷ, ಆಕ್ಚುಲಿ ನಂಗೆ ಕಾಫಿ ಬೇಡ. ಮತ್ತೇನು ಬೇಕು ನಿಮ್ಮ ಬಂಗಾರಿಗೆ? ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದೆ. ಹೌದಾ? ಈಗಲೇ ಹೋಗಿ ತೊಗೊಂಡ್ಬಿಡ್ತೀನಿ. ದಿಲೀಪ್, ಸುಮ್ಮನೆ ನೆನಪಾಯ್ತು ಅಷ್ಟೇ, ಈಗ ನೀವು ಹೋಗೋದು ಬೇಡ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಹೆಂಡತಿ ಒಂದ್ಸರಿ ಆಸೆ ಪಡ್ತಿದ್ದಾಳೆ ಅಂದರೆ ಅದು ಕೂಡಲೇ ಈಡೇರಬೇಕು ಅಷ್ಟೇ. ಬೇಡ ದಿಲೀಪ್, ಪರವಾಗಿಲ್ಲ. 20 ಮಿನಿಟ್ಸ್ ಪುಟ, ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನೀನು ನನಗೊಂದು ಕಪ್ ಕಾಫಿ ಮಾಡ್ತೀಯಾ? ಬೇಗ ಬರಬೇಕು. ಸೂಪರ್ ಮ್ಯಾನ್ ಥರ ಹೋಗಿ ಸ್ಪೈಡರ್ ಮ್ಯಾನ್ ಥರ ಬಂದ್ಬಿಡ್ತೀನಿ. ಓಕೆ. ಆದರೂ ಬರಲಿಲ್ವಲ್ಲ, 20 ನಿಮಿಷ ಅಂತ ಹೇಳಿ ಹೋಗಿದ್ರು, 1 ಗಂಟೆ ಆಗ್ತಾ ಬಂತು, ಇನ್ನೂ ಬರಲಿಲ್ಲ. ಫೋನ್ ಬೇರೆ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಬಂದ, ತರಲೆ. ದಿಲೀಪ್, ಏನಾಯ್ತು? ಏನಿದೆಲ್ಲ? ಏನು ಆಗಿಲ್ಲಪ್ಪ, ಗಾಬರಿ ಆಗ್ಬೇಡ, ಐಸ್ ಕ್ರೀಮ್ ತಗೋ. ನನ್ಗೆ ಐಸ್ ಕ್ರೀಮ್ ಅದು ಏನು ಬೇಡ. ಏನಾಯ್ತು ಮೊದ್ಲು ಅದು ಹೇಳಿ. ಶೀತಲ್, ಹೆದರ್ಕೋಬೇಡ, ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟಾ ದಿಲೀಪ್? ಹೇಗಾಯ್ತು ಆಕ್ಸಿಡೆಂಟು? ತುಂಬ ಏಟ್ ಆಗಿದೆಯಾ ಇಲ್ಲಿ? ತುಂಬ ನೋವಾಗ್ತಾ ಇದೆಯಾ ದಿಲೀಪ್? ಫ್ರ್ಯಾಕ್ಚರ್ ಆಗಿಲ್ಲ ತಾನೆ? ಕೂತ್ಕೋ, ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ?
ನೋಡು, ನನ್ಗೇನೂ ಆಗಿಲ್ಲ. ಬೈಕಲ್ಲಿ ಬರ್ತಾ ಇದ್ನ, ಹಿಂದೆಗಡೆಯಿಂದ ಕಾರ್ ಬಂದು ಟಚ್ ಮಾಡ್ತು, ಕೆಳಗಡೆ ಬಿದ್ದೆ ಅಷ್ಟೇ. ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ, ಏನು ಅಂಥ ಪ್ರಾಬ್ಲಮ್ ಏನಿಲ್ಲ, ಹೆದರ್ಕೋಬೇಡ. ಕಾರ್ ಯಾವ ಕಾರ್? ನಂಬರ್ ನೋಡ್ಲಿಲ್ವಾ? ಇಲ್ಲ, ಕಾರ್ ನೋಡಿ ಡಿಕ್ಕಿ ಹೊಡೆದಾಗ ಇಲ್ಲಿ ಬಿದ್ದೋದ್ರಂತೆ. ಎದ್ದು ಸುಧಾರಿಸ್ಕೊಂಡು ನೋಡೋ ಅಷ್ಟರಲ್ಲಿ ಕಾರ್ ಹೊರಟೋಗಿತ್ತು. ನನ್ಗನ್ಸತ್ತೆ ಇದು ಆಕ್ಸಿಡೆಂಟ್ ಅಲ್ಲ. ಬೈ ಮಿಸ್ಟೇಕ್ ಆಗಿದ್ರೆ ಕಾರ್ನ ಅವನು ನಿಲ್ಲಿಸಿ ವಿಚಾರಿಸ್ತಿದ್ದ, ಯಾರೋ ಬೇಕು ಅಂತಲೇ ಡಿಕ್ಕಿ ಹೊಡೆದಿದ್ದಾರೆ. ಇರ್ಬೋದು, ದಿಲೀಪ್ ಕೂಡ ಹಾಗೆ ಹೇಳ್ತಾ ಇದ್ರು. ಯಾರೋ ಬೇಕು ಅಂತಾನೆ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಾಗಿತ್ತು ಅಂತ ಹೇಳಿದ್ರು. ಅಂದ್ರೆ ಯಾರಿಗೋ ದಿಲೀಪ್ನ ಕೊಲ್ಲೋ ಉದ್ದೇಶ ಇತ್ತು, ದಿಲೀಪ್ ಯಾವುದೋ ಥ್ರೆಟ್ ಇತ್ತು ಅನ್ಸುತ್ತೆ, ಅದಕ್ಕೆ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲ, ದಿಲೀಪ್ ಸೂಸೈಡ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಜೀವನದ ಪ್ರತಿಯೊಂದು ಕ್ಷಣನ ಖುಷಿ ಖುಷಿಯಿಂದ ಕಳಿಬೇಕು ಅಂತ ಹೇಳೋರು ಅವರು. ಕನಸಿನಲ್ಲೂ ಸಾಯೋ ಯೋಚನೆ ಮಾಡಿರಲ್ಲ ನಂದಿಲ್ಲಿ. ಮತ್ತೆ ಇದು ಮರ್ಡರ್ ಅಂತೀರೇನು? ನನಗೂ ಅದೇ ಗೊತ್ತಾಗ್ತಿಲ್ಲ. ದಿಲೀಪ್ ಏನ್ ಕೆಲಸ ಮಾಡ್ತಾ ಇದ್ರು? ಚಿನ್ನದ ವ್ಯಾಪಾರ. ಮುಂಬೈ ದುಬೈನಿಂದ ಚಿನ್ನ ತಂದು ಇಲ್ಲಿರೋ ಜ್ಯುವೆಲ್ರಿ ಶಾಪ್ಗೆಲ್ಲ ಮಾರ್ತಾ ಇದ್ರು. ಗೋಲ್ಡ್ ಬಿಸ್ನೆಸ್. ಯಾರ ಮೊಬೈಲ್ ಇದು? ಇಲ್ಲಿ ರಫೇಕ್. ಹಲೋ ದಿಲೀಪ್. ಸಾರಿ ದಿಲೀಪ್ ಅಲ್ಲ, ನೀವ್ಯಾರು? ಹಲೋ, ಕಾಲ್ ಕಟ್ ಆಯ್ತು ಸರ್. ಯಾವುದೋ ಫೀಮೇಲ್ ವಾಯ್ಸ್. ಯಾರು ಅಂತ ಹೇಳಿಲ್ವಾ? ಇಲ್ಲ ಸರ್. ದಿಲೀಪ್ ಅಲ್ಲ ಅಂದ್ಕೂಡ್ಲೆ ಕಾಲ್ ಕಟ್ ಮಾಡಿದಾಳೆ ಅಂದ್ರೆ ಯಾರಿರ್ಬೋದು? ಅದು ಅನ್ನೋನ್ ನಂಬರ್, ಲ್ಯಾಂಡ್ ಲೈನ್ ಇಂದ ಬಂದಿದೆ. ಅನ್ನೋನ್ ನಂಬರ್. ನೇನಾ ಸರ್, ಕಾಲ್ ಟ್ರೈಸ್ ಮಾಡಿ. ಓಕೆ ಸರ್. ನಿಮ್ಗೆ ಯಾರ ಮೇಲೆ ಅದು ಅನುಮಾನ ಇದೆಯಾ? ಈ ನಂಬರ್ ನಿಮ್ಗೆ ಹೊಡಿದೆ ತಾನೆ? ಹೌದು ಸರ್. ಈ ನಂಬರಿಂದ ನಮಗೆ ಸ್ವಲ್ಪ ಹೊತ್ತಿನ ಮುಂಚೆ ಕಾಲ್ ಬಂದಿತ್ತು. ಯಾರು ಮಾಡಿದ್ದು? Thank you.
ಇದೇ ರೂಮಲ್ಲಿ ಇದ್ರು. ಹೀಗೆ ಇಲ್ಲಿ ಅಲ್ಲಿ ರೂಮ್ ಕಾಲ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲ ಸರ್, ಆವಾಗ ಆವಾಗ ಫೋನಲ್ಲಿ ಮಾತಾಡ್ತಿದ್ರು, ಒಂದ್ಸರಿ ಕನ್ನಡದಲ್ಲಿ ಮಾತಾಡ್ತಿದ್ರು, ಒಂದ್ಸರಿ ಹಿಂದಿಯಲ್ಲೂ ಮಾತಾಡ್ತಿದ್ರು. ಹಿಂದಿಲಿ ಮಾತಾಡ್ತಿದ್ರ? ಅವ್ರ ಹೆಸರು ಎಂಟ್ರಿ ಆಗಿದೆಯಾ? ಹೌದು ಮೇಡಮ್, ಸಾರಿಕಾಂತ್ ಅವ್ರ ಹೆಸರು. ಮುಂಬೈ ಅಂತ ಬರ್ಸಿದ್ರು. ಮುಂಬೈ ಅಂತ ಬರ್ಕೊಂಡಿದ್ದೀರಾ? ಫುಲ್ ಅಡ್ರೆಸ್ ಬರ್ಕೊಳ್ಳಿಲ್ವಾ? ಇಲ್ಲ ಮೇಡಮ್. ಹೋಗ್ಲಿ, ಐ ಡಿ ಪ್ರೂಫ್ ಆದ್ರೂ ತಗೊಂಡಿದ್ದೀರಾ? ಇಲ್ಲ ಸರ್. ಬುದ್ಧಿ ಇಲ್ವಾ ನಿಮ್ಗೆ? ರೂಮ್ ಕೊಡೋವಾಗ ಅದೆಲ್ಲ ತಗೊಂಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ತಪ್ಪಾಯ್ತು ಸರ್. ಸರಿ, ಆಕೆ ಪುನಃ ಬಂದ್ರೆ ನಮಗ್ ತಿಳಿಸಿ. ಆಯ್ತು ಮೇಡಮ್. ಸರ್, ಹಾಗಾದ್ರೆ ಅವಳು ಇಲ್ಲಿಂದ ಎಲ್ಲಿ ಹೋಗಿರ್ಬೋದು? ಶೀತಲ್ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ. ಸರ್, ನಮ್ಮ ಮನೆ ಹತ್ರ ಒಬ್ಬಳು ಹೆಂಗ್ಸು ಬಂದು ನಮ್ಮ ಮನೆ ಕಡೆನೇ ನೋಡ್ತಾ ಇದ್ದಾಳೆ. ವಾಟ್, ಹೆಂಗ್ಸ? ಹೌದು ಸರ್, ನೋಡೋ ರೀತಿ ನೋಡಿದ್ರೆ ಒಂಥರ ಭಯ ಆಗ್ತಾ ಇದೆ. ಹೆದರ್ಕೊಂಬೇಡಿ, ನಾವು ಈಗಲೇ ಬರ್ತೀವಿ. ಹಾಂ, ನಮಗೆ ಮೊದಲು ಯಾರಾದರೂ ಬಂದು ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗಿಬೇಡಿ. ಹ್ಞೂ, ಓಕೆ. ಇಲ್ಲಿ ರೂಮ್ನಲ್ಲಿ ಇದ್ದಿದ್ದು ಹೆಂಗ್ಸು, ಅಲ್ಲಿ ವಾಚ್ ಮಾಡ್ತಾ ಇರೋದು ಹೆಂಗ್ಸು, ಇಬ್ರು ಒಬ್ಳೇ ಇರ್ಬೋದಾ? ಚಾರ್ವಿ, ನೀವು ಇಲ್ಲಿ ವೇಟ್ ಮಾಡಿ, ವಾಚ್ ಮಾಡಿ, ಅವಳೇನಾದರೂ ವಾಪಸ್ ಬರ್ತಾಳ ಅಂತ. ಪರ್ಫೆಕ್ಟ್, ನಾನಾ ಲೆಟ್ಸ್ ಗೋ. ಎಲ್ಲಿ? ಟೆರೆಸ್ ಮೇಲೆ.
ಎಲ್ಲಿ? ಅಲ್ಲಿ. ಎಲ್ಲಿ? ಯಾರು ಕಾಣ್ತಾ ಇಲ್ಲ. ಆಗ್ಲೇ ಅಲ್ಲಿ ನಿಂತಿದ್ಲು. ಆಕೆ ನೋಡೋದಕ್ಕೆ ಹೇಗಿದ್ಲು? ಐ ಮೀನ್ ಎಷ್ಟು ವಯಸ್ಸು ಇರ್ಬೋದು ಅಂದಾಜು? 25-30 ವರ್ಷದ ಹೆಂಗಸು ಬಹುಶಃ ಅವಳೇ ಇರ್ಬೋದು. ಅವಳಂದ್ರೆ ಯಾರು? ಸಾರಿಕಾ. ಸಾರಿಕಾ ಅಂತ ಯಾರಾದರೂ ಗೊತ್ತಾ ನಿಮಗೆ? ದಿಲೀಪ್ ಈ ಹೆಸರನ್ನ ಮುಂಚೆ ಯಾವಾಗಲೂ ಹೇಳಿದ ನಿಮಗೆ? ಸಾರಿಕಾ ಇಲ್ಲ, ಯಾವತ್ತೂ ಹೇಳಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಸಾರಿಕಾ ಮುಂಬೈ ನೋಡು, ದಿಲೀಪ್ ಮುಂಬೈ ಹೋದಾಗ ಪರಿಚಯ ಆಗಿರ್ಬೇಕು. ಖಂಡಿತ ಇಲ್ಲ. ಏನೇ ಇದ್ರೂ ದಿಲೀಪ್ ನನಗೆ ಹೇಳೇ ಹೇಳಿರ್ತಿದ್ರು. ಹಾಗೇನು ಇಲ್ಲ ಅಂದರೆ ದಿಲೀಪ್ ಮೊಬೈಲ್ಗೆ ಏನಕ್ಕೆ ಫೋನ್ ಮಾಡ್ತಿದ್ಲು? ಈಗ ಮನೆ ಹತ್ರ ಬಂದು ಅಬ್ಸರ್ವೇಷನ್ ಏನಕ್ಕೆ ಮಾಡ್ತಿದ್ಲು? ನನಗನ್ಸತ್ತೆ ದಿಲೀಪ್ ಸಾವ್ಗೂ ಆಯಂಗ್ಸ್ಗೂ ಏನೋ ಸಂಬಂಧ ಇದೆ ಅಂತ. ಅಂದ್ರೆ ವಾಟ್ ಡು ಯು ಮೀನ್? ನೋಡಿ, ನೀವು ಕೊಡೋ ಸಣ್ಣ ಸುಳಿವು ಕೂಡ ನಮ್ಗೆ ಮುಖ್ಯ ಆಗುತ್ತೆ. ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳಿ, ದಿಲೀಪ್ ಸಾಯಕ್ಕಿಂತ ಮೊದಲು ಅಂದ್ರೆ ಕೊನೆಗಾಗಿ ಯಾರನ್ನ ಮೀಟ್ ಮಾಡಿದ್ರು, ಯಾರ ಬಗ್ಗೆ ಹೇಳಿದ್ರು, ಇಲ್ಲ ಮನೆಗೆ ಯಾರು ಬಂದಿದ್ರು ನೆನಪಿಸ್ಕೊಳ್ಳಿ. ಅಥವಾ ಯಾರನ್ನಾದ್ರೂ ಮೀಟ್ ಮಾಡ್ಬೇಕು ಅಂತ ಹೊರಗೇನಾದ್ರೂ ಹೋಗಿದ್ರ? ಅದು ಹಾ, ಅವತ್ತು ನಾನು ದಿಲೀಪ್ ಮನೇಲಿ ಇರ್ಬೇಕಾದ್ರೆ ಒಬ್ರು ಬಂದಿದ್ರು. ಯಾರು? ದಿಲೀಪ್ ಎಲ್ಲಿದೆಯೋ? ಇಲ್ಲಿದ್ದೀನಿ. ಸರಿ, ಅಲ್ಲೇ ಇರ್ಬೇಕು. ಇದು ಇದು ಮೋಸ ಕಾಣೋದು. ಇಲ್ಲಿ ಅಲ್ಲೇ ಇರ್ಬೇಕು ತಾನೆ. ಅದ್ ಹೇಗ್ ಮೋಸ ಆಗುತ್ತೆ? ನಾನು ಬೇಕು ಅಂತ ನಿನ್ ಕೈಗೆ ಬಂದ್ ಸಿಕ್ಲ ಹುಡುಕ್ಬೇಕಪ್ಪ. ಆಯ್ತಾ, ನಾನ್ ಕಣ್ಣಿನ ಬಿಚ್ಚಾಕ್ತೀನಿ ಅಷ್ಟೇ. ಇದನ್ನ ಎಲ್ಲಿದೆಯಪ್ಪ ದಿಲೀಪ್? ನಾನ್ ಮಾತೇ ಆಡ್ಲಿಲ್ವಲ್ಲ, ಹೆಂಗ್ ಗೊತ್ತಾಯ್ತು ನಿನ್ಗೆ? ಗೊತ್ತಾಗತ್ತೆ, ನೀನ್ ಅಕ್ಕಪಕ್ಕ ಇದ್ರೆ ಅದು ಫೀಲ್ ಆಗತ್ತೆ. ಹೇಗೆ ಹೇಗೆ ಅಂದ್ರೆ ಅದೇ ಪ್ರೀತಿ. ನಾನ್ ಹಿಂದೆ ಹೋದ್ರು ಇದಾಗೆ ಫೀಲ್ ಆಗತ್ತಾ? ನಿನ್ ತಲೆ ನೀನಿಲ್ದ ಎಲ್ಲಿ ಹೋಗ್ತೀಯ? ನನ್ನ ಮುದ್ದು ಹೆಂಗೆ ತಿನ್ಬಿಟ್ಟು ನಾನು ಎಲ್ಲಿ ಹೋಗಬೇಕಾಗತ್ತೆ? ಎಲ್ಲೂ ಹೋಗಲ್ಲ. ಹ್ಞೂ, ಬಂದ್ರಲ್ಲ ಯಾರೋ ಕರಡಿ ಹಾಗೆ. ಬಿಡಿ, ಬಾಗ್ಲು ಓಪನ್ ಮಾಡಬೇಕು. ಬರಲಿ ಬಿಡು ಸೀತ, ಕಾಯ್ತಾರ. ಬಿಡಿ ದಿಲಿ. ಓ ನೀವಾ, ಬನ್ನಿ. ಚಾ ಇದ್ದೀರಾ? ಹ್ಞೂ ಬನ್ನಿ. ಶೀತಲ್ ಯಾರದು? ಆ ಜಾನ್ ಬಂದಿದ್ದಾರೆ, ಬನ್ನಿ. ಓ ಜಾನ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ದುಬೈ ವೀಸಾ ರೆಡಿ ಆಯ್ತಾ? ರೆಡಿ ಆಯ್ತು ಬಾಸ್. ಹಾ ಜಾನ್, ಅಂದ್ರೆ ಈ ಸಲ ನಾವು ಸ್ವಲ್ಪ ಗೋಲ್ಡ್ನ ಜಾಸ್ತಿ ಪರ್ಚೇಸ್ ಮಾಡಬೇಕು, ಯಾಕಂದ್ರೆ ಈ ಸರಿ ಬಜೆಟ್ನಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗೋ ಸೂಚನೆ ಇದೆ. ಹ್ಞೂ, ನೀವಿಬ್ರು ಸೇರಿದ್ರೆ ವ್ಯಾಪಾರ ವ್ಯವಹಾರ ಶುರು ಮಾಡ್ತೀರಾ, ಅಷ್ಟರಲ್ಲಿ ನಾನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಶಾಪಿಂಗಾ? ಯಾಕೆ? ಯಾಕೆ ಅಂತ ಹೋಗಿ ಬಂದ್ಮೇಲೆ ಹೇಳ್ತೀನಿ. ಹಾ ಜಾನ್.
ಅವತ್ತು ಜಾನ್ ಮನೆಗೆ ಬಂದಿದ್ದ. ಅವತ್ತೇ ದಿಲೀಪ್ ಬರ್ಡೇ ಕೂಡ ಆಗಿತ್ತು. ನಾನು ದಿಲೀಪ್ಗೆ ಅದೆಲ್ಲ ನೆನಪೇ ಇರ್ತಿರ್ಲಿಲ್ಲ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಗಿಫ್ಟ್ ತರೋದಕ್ಕೆ ಶಾಪಿಂಗ್ ಹೋಗಿದ್ದೆ. ಶಾಪಿಂಗ್ ಮುಗಿಸ್ಕೊಂಡು ಗಿಫ್ಟ್ ತಗೊಂಡು ಮನೆಗೆ ಬಂದಾಗ ನಾನು ದಿಲೀಪ್ ನನಗೆ ದೊಡ್ಡ ಸರ್ಪ್ರೈಸ್ ಕೊಟ್ಟು ಬೆಡ್ರೂಮಲ್ಲೇ ಇರಬೇಕು. ಸಮಾಧಾನ ಮಾಡ್ಕೊಳ್ಳಿ. ಈ ಜಾನ್ ಯಾರು ಅವನ ಬಗ್ಗೆ ಹೇಳಿ. ಜಾನ್ ನನ್ನ ದಿಲೀಪ್ಗೆ ಎಲ್ಲ ಆಗಿದ್ದ. ಈ ಗೋಲ್ಡ್ ಬಿಸ್ನೆಸ್ಗೆ ಅವನೇ ಮ್ಯಾನೇಜರು, ಅವನೇ ಅಸಿಸ್ಟೆಂಟು. ತುಂಬ ನಂಬಿಕಸ್ಥ. ಎಷ್ಟೊಂದು ಸಲ 50-60 ಲಕ್ಷ ತಗೊಂಡೋಗಿ ಅವನೇ ಚಿನ್ನ ಕೂಡ ತರ್ತಿದ್ದ. ಅಂದ್ರೆ ದಿಲೀಪ್ ಸಾಯೋದಕ್ಕಿಂತ ಮೊದಲು ಕೊನೆದಾಗ ಮನೆಗೆ ಬಂದಿದ್ದ ಜಾನ್. ಹೌದು, ಆದ್ರೆ ಜಾನ್ ಖಂಡಿತ ಏನು ಮಾಡಿರಲ್ಲ. ಯಾರು ಏನ್ ಮಾಡಿರೋದು ಅನ್ನೋದು ಬೇಡಿ. ನೀವು ಶಾಪಿಂಗ್ ಮುಗಿಸಿ ಮನೆಗೆ ಬಂದಾಗ ಜಾನ್ ಇರಲಿಲ್ಲ, ದಿಲೀಪ್ ಸತ್ತಿದ್ರು. ಈ ಜಾನ್ ಮನೆ ಎಲ್ಲಿ ಅಂತ ಗೊತ್ತಾ ನಿಮ್ಗೆ? ಗೊತ್ತು. ನಾನು ಯಾರು ಅನ್ನೋದು ನಿನಗೆ ಬೇಕಾಗಿಲ್ಲ. ಮರ್ಯಾದೆ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಏನ್ ಹೇಳ್ಬೇಕು, ಏನ್ ಹೇಳ್ಬೇಕು? ಮುಂಬೈಯಿಂದ ತಂದ್ರಲ್ಲ 10 ಕೆಜಿ ಚಿನ್ನ, ಗೋಲ್ಡ್ ಬಾರ್, ಎಲ್ಲಿದೆ ಅದು? ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ನಿಂಗೇನು? ಗೊತ್ತಿಲ್ಲ. ಗೊತ್ತಿಲ್ಲ ಹೇಳು. ಇಲ್ಲ ಹೇಳ್ತೀಯೋ ಇಲ್ವೋ ಹೇಳು. ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಶೋರ್ ಸರ್. ದಿಲೀಪ್ನ ಕೊಲೆ ಮಾಡಿದವ್ರೆ ಈ ಕೊಲೆ ಮಾಡಿರ್ಬೇಕು. ಬಹುಶಃ ಸಾರಿಕನೇ ಈ ಕೆಲಸ ಮಾಡಿದ್ದಾಳೆ. ಆದ್ರೆ ಅವಳು ಯಾರು, ಅವಳ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ದಿಲೀಪ್ ಮಾಡ್ತಾ ಇದ್ದು ಚಿನ್ನದ ವ್ಯಾಪಾರ. ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಇದೇ ವಿಷಯಕ್ಕೆ ಕೊಲೆ ನಡೆದಿರ್ಬೋದು. ಇಲ್ಲೇ ಪಕ್ಕದ ಮನೆಯನ್ನು ಸರ್, ಯಾರೋ ಬಂದು ಹೋಗಿರೋದನ್ನ ನೋಡಿದ್ನಂತೆ. ಹೌದಾ, ಯಾರು? ಹೌದು ಸರ್, 2 ಸರಿ ಡಮ್ ಡಮ್ ಅಂತ ಸೌಂಡ್ ಬಂತು ಸರ್. ಏನು ಅಂತ ಗೊತ್ತಾಗ್ಲಿಲ್ಲ. ಹುಬ್ಳು ಹೆಂಗ್ಸು ಈ ಕಡೆಯಿಂದ ಹೋಗಿದ್ದು ನೋಡ್ದೆ ಸರ್. ಏನು ಹೆಂಗ್ಸ ಸರಿಯಾಗಿ ನೋಡಿದ್ರ? ಹೌದು ಮೇಡಮ್. ಎಷ್ಟೊತ್ತಾಯ್ತು? ಆಗ್ಲಿ, ಸುಮಾರು ಹೊತ್ತಾಯ್ತು ಮೇಡಮ್. ಓಕೆ ರಫೀಕ್, ಇವ್ರ ಹತ್ರ ಡೀಟೇಲ್ಸ್ ಬರ್ಸ್ಕೊಂಡು ಕಳಿಸಿ. ಎಸ್ ಮೇಡಮ್. ಬರ
ನೋ ಡೌಟ್ ಆ ಸಾರಿ ಕಾನೆ ಈ ಕೊಲೆ ಮಾಡಿರೋದು. ಆಫೀಸರ್ಸ್, ದಿಲೀಪ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ಸತ್ತಿರೋದು ಹೇಗೆ? ಮೇಲ್ನೋಟಕ್ಕೆ ಸುಸೈಡ್ ಆಗಿ ಕಂಡು ಬಂದ್ರು. ಇಟ್ಸ್ ಅ ಮರ್ಡರ್. ಮರ್ಡರ್ ಎಕ್ಸ್ಪೆಕ್ಟೆಡ್. ಆದ್ರೆ ಈ ಕೊಲೆ ಮಾಡಿರೋದು ಯಾರು? ಬಾಡಿಗೆ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಯಾರೋ ಮನೆಯೊಳಗೆ ಬಂದು ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಆಮೇಲೆ ನೇಣಿಗಾಕಿದ್ದಾರೆ. ಮನೆಗೆ ಬಂದು ಜಾನ್ ಹೋಗಿ ಮತ್ತೆ ಶೀತಲ್ ಬರೋ ನಡುವೆ ಕೊಲೆಗಾರ ಬಂದೋಗಿರ್ಬೇಕು. ಅಷ್ಟು ಕಡಿಮೆ ಟೈಮ್ ಬಳಸ್ಕೊಂಡಿದ್ದಾನೆ ಅಂದ್ರೆ ಅವನು ತುಂಬಾ ಪ್ಲಾನ್ ಮಾಡಿಯೇ ಮನೆಯೊಳಗೆ ಬಂದಿರಬೇಕು. ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ತುಂಬಾ ದಿನಗಳಿಂದ ದಿಲೀಪ್ನ ಯಾರೋ ಗಮನಿಸಿದ್ರು ಅನ್ಸುತ್ತೆ. ಎಸ್, ದಿಲೀಪ್ನ ಕೊಲ್ಲೋ ಪ್ರಯತ್ನ ಮೊದಲೇ ನಡೆದಿತ್ತು. ಆಕ್ಸಿಡೆಂಟ್ ಮಾಡಿ ಕೊಲ್ಲೋ ಪ್ರಯತ್ನ ಯಾರು ಮಾಡಿರ್ಬೋದು ಇದನ್ನೆಲ್ಲ? ಜಾನ್ ಮನೆಗೆ ಸುಲಭವಾಗಿ ಯಾರು ಬಂದು ಹೋಗ್ತಾರೋ ಅವ್ರದ್ದೇ ಈ ಕೆಲಸ ಆಗಿರ್ಬೋದು. ರಫೀಕ್, ಶೀತಲ್ಗೆ ಫೋನ್ ಮಾಡಿ ಅವ್ರ ಮನೆಗೆ ಬೇರೆ ಯಾರು ಬಂದು ಹೋಗ್ತಿದ್ರು ಕೇಳಿ. ಶೋ ಶೀತಲ್ ಫೋನ್ ತೆಗಿತಲ್ಲ, ಮೋಸ್ಟ್ಲಿ ಅಪಾಯದಲ್ಲಿ ಇರ್ಬೋದಾ? ಚಾನ್ಸಸ್ ಆರ್ ದೇರ್. ಆದಷ್ಟು ಬೇಗ ಹೋಗೋದು ಒಳ್ಳೇದು. ಲೆಟ್ಸ್ ಗೋ. ಕೆಟ್ಟದಾಗ ನೋಡ್ತಾ ಇದ್ಲ, ಹೆಂಗ್ಸು ಬಂದಿದ್ಲು. ಏನ್ ಬೇಕಾಗಿತ್ತು? ಏನ್ ತಗೊಂಡು ಬಂದಿದ್ಲು? ನಿಮ್ಗೇನು ತೊಂದರೆ ಮಾಡಿಲ್ಲ ತಾನೆ? ನನಗೇನು ತೊಂದರೆ ಮಾಡ್ಲಿಲ್ಲ, ಆದ್ರೆ ನನ್ನ ಕಟ್ಟಾಕಿ ಮನೆ ಎಲ್ಲ ಹುಡ್ಕಾಡಿದ್ಲು ನೋಡಿ. ಪಾಲೆಲ್ಲ ತಡ್ಕಾಡಿ ಒಂದ್ ಗನ್ಮೇಲೆ ತಗೊಂಡು ಹೋದ್ಲು. ಅವಳೇನು ದೊಡ್ಡ ಉದ್ದೇಶ ಇಟ್ಕೊಂಡೆ ಬಂದಿದ್ದಾಳೆ. ನಾವು ಆದಷ್ಟು ಬೇಗ ಅವಳನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವಳು ಇನ್ನು ಯಾರನ್ನೆಲ್ಲ ಕೊಲೆ ಮಾಡ್ತಾಳೋ ಏನೋ.
ವಾರದ ಹಿಂದೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದು ಇಳಿದಿದ್ದಾಳೆ. ಬಂದಿರೋದು ಮುಂಬೈಯಿಂದ. ಒಬ್ಳೇ ಬಂದಿದ್ದಾಳೆ. ಅಲ್ಲಿಂದ ಯಾರಾದರೂ ಕಳಿಸಿರ್ಬೋದು ಅಥವಾ ಇಲ್ಲಿಂದ ಯಾರಾದರೂ ಕರ್ಸ್ಕೊಂಡಿರ್ಬೋದು. ನನ್ಗನ್ಸುತ್ತೆ ಅವಳು ಪ್ರೊಫೆಷನಲ್ ಕಿಲ್ಲರ್ ಇರ್ಬೋದು. ಆದ್ರೆ ಅವಳು ಬರೀ ಕೊಲೆ ಮಾಡಕ್ ಬಂದಿದ್ದಾಳೆ ಅಂತ ನನ್ಗನ್ಸ್ತಾ ಇಲ್ಲ. ಎಸ್, ಯು ಆರ್ ರೈಟ್. ಕೊಲೆ ಮಾಡೋದಷ್ಟೇ ಅವಳ ಉದ್ದೇಶ ಅಲ್ಲ. ಅಷ್ಟೇ ಅಲ್ಲದೆ ಒಂದು ವಾರದಿಂದ ಅವಳು ಇಲ್ಲೇ ಇದ್ದಾಳೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ಪ್ರೊಫೆಷನಲ್ ಕಿಲ್ಲರ್ ಆದ್ರೆ ಕೆಲಸ ಆದ್ಮೇಲೆ ಅವ್ರು ಮಾಡೋ ಮೊದಲು ಕೆಲಸ ಆ ಊರ್ನ ಬಿಡೋದು. ಬಟ್ ಹಿಯರ್ ಹಾಗಾದ್ರೆ ಅವಳ ಟಾರ್ಗೆಟ್ ಬೇರೆ ಯಾರೋ ಇರ್ಬೋದು. ಎಸ್, ಅವಳ ಟಾರ್ಗೆಟ್ ಯಾರು ಅನ್ನೋದನ್ನ ಮೊದಲು ಪತ್ತೆ ಮಾಡ್ಬೇಕು. ಸರ್, ಬೆಂಗಳೂರಿಗೆ ಯಾವಾಗ ಬಂದ್ರಿ? ಈಗ ತಾನೆ ವಿಷಯ ಗೊತ್ತಾಯ್ತು, ಅದಕ್ಕೆ ತಕ್ಷಣ ಹೊರಟು ಬಂದೆ. ಐ ಆಮ್ ವೆರಿ ಸಾರಿ. ನಾನು ಒಳ್ಳೆ ಸ್ನೇಹಿತನಾಗಿದ್ದ ದಿಲೀಪ್, 4 ವರ್ಷಗಳಿಂದ ನನ್ನ ಹತ್ರನೇ ಗೋಲ್ಡ್ ತಗೊಂಡು ಹೋಗ್ತಾ ಇದ್ದ. ವ್ಯವಹಾರದಲ್ಲಿ ಒಂದು ಸಣ್ಣ ಸಮಸ್ಯೆನೂ ಆಗಿಲ್ಲ. ಆ ದೇವರು ಒಳ್ಳೆಯವ್ರಿಗೆಲ್ಲ ಯಾಕೆ ಹೀಗೆ ಮಾಡ್ತಾನೋ. ನನ್ನ ಹಣೆಯಲ್ಲಿ ಅವ್ರ ಜೊತೆ ಬಾಳೋ ಅದೃಷ್ಟ ಇರಲಿಲ್ಲ. ಕೂತ್ಕೊಳ್ಳಿ, ಕಾಫಿ ಏನಾದರೂ ಬೇಕಾ? ಪರವಾಗಿಲ್ಲ ಸಿಸ್ಟರ್, ತಪ್ಪು ತಿಳ್ಕೋಬೇಡಿ. ಈ ಟೈಮಲ್ಲಿ ಇದನ್ನೆಲ್ಲ ಕೇಳಬಾರ್ದು. ಆದರೂ ಕೇಳಿ, ಪರವಾಗಿಲ್ಲ. ಏನು ಅದು? ದಿಲೀಪ್ ಲಾಸ್ಟ್ ಟೈಮ್ ಮುಂಬೈಗೆ ಬಂದಾಗ ನಾನು ಜಾಸ್ತಿ ಗೋಲ್ಡ್ ಬಾರ್ಸನ್ನು ಕೊಟ್ಟಿದ್ದೆ. ಅವನು 2 ಕೆಜಿ ತೊಗೊಂಡಿದ್ದ, ನಾನು 8 ಕೆಜಿ ಎಕ್ಸ್ಟ್ರಾ ಕೊಟ್ಟಿದ್ದೆ. 8 ಕೆಜಿ ಎಕ್ಸ್ಟ್ರಾ? ಹೌದು. ಅದೇನೋ ಪ್ರಾಬ್ಲಮ್ ಆಯಿತು, ನನ್ನ ಹತ್ರ ಇಟ್ಕೊಳ್ಳೋ ಹಾಗಿರಲಿಲ್ಲ. ದಿಲೀಪ್ ಕೈ ಕೊಟ್ಟು ಬೆಂಗಳೂರಿಗೆ ಬಂದು ನಿನ್ನ ಹತ್ರ ತಗೋತೀನಿ ಅಂತ ಹೇಳಿದ್ದೆ. ಆದರೆ ದಿಲೀಪ್ ನನ್ನ ಹತ್ರ ಇದ್ರ ಬಗ್ಗೆ ಏನೂ ಹೇಳಿಲ್ಲ. ಹಾಂ, ದಿಲೀಪು ನನಗೊಂದು ಕವರನ್ನು ಕೊರಿಯರ್ ಮಾಡ್ತೀನಿ ಅಂತ ಹೇಳಿದ್ದ. ಆದರೆ ಇಲ್ಲಿವರೆಗೂ ಯಾವುದೇ ಕವರು ನನಗೆ ಬಂದಿಲ್ಲ. ಆ ಕವರ್ ಮನೇಲಿ ಇದೆಯಾ ಇಲ್ವಾ ಅಂತ ಸ್ವಲ್ಪ ನೋಡ್ತೀರಾ? ಮನೆಯಲ್ಲಿ ಅಂಥ ಯಾವುದೇ ಡಾಕ್ಯುಮೆಂಟ್ಸ್ ಉಳಿದಿಲ್ಲ ನಾಯಕ್ ಸರ್. ಯಾರೋ ಒಬ್ಳು ಬಂದು ನನ್ನನ್ನು ಕಟ್ ಹಾಕಿ ಮನೇಲಿರೋ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋದ್ಲು. ಯಾರು ಯಾರವಳು? ಗೊತ್ತಿಲ್ಲ ನಾಯಕ್ ಸರ್. ಯಾರೋ ಸಾರಿಕ ಜೊತೆ ಫೈಟ್ ಮಾಡಿರೋ ಹಾಗಿದೆ. ಬರೀ ಫೈಟ್ ಅಲ್ಲ, ಬಂದಿರೋರು ಸಾರಿಕನ್ನ ಕಿಡ್ನಾಪ್ ಮಾಡಿರೋ ಹಾಗಿದೆ. ಲ್ಯಾಪ್ಟಾಪ್ ಇಲ್ಲೇ ಇದೆ, ಎಲ್ಲ ಸಾಮಾನುಗಳು ಇಲ್ಲೇ ಬಿದ್ದಿದೆ. ಸರಿಯಾಗಿ ಹುಡುಕಿ, ಮೊದಲು ಈ ಸಾರಿಕ ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು. ಶೋ ಸರ್.
ಎನಿ ಇಂಪಾರ್ಟೆಂಟ್ ಕ್ಲೂ? ಮೋಸ್ಟ್ ಇಂಪಾರ್ಟೆಂಟ್ ಕ್ಲೂ ಸರ್. ಇನ್ಸ್ಪೆಕ್ಟರ್ ಸಾರಿಕಾ, ಮುಂಬೈ ಪೊಲೀಸ್. ಪೊಲೀಸ್ ಆಫೀಸರ್ ಮತ್ತೆ ಈ ಥರ ಯಾವುದೋ ಕೇಸ್ ಮೇಲೆ ಬಂದಿದ್ದಾರೆ. ಐ ಥಿಂಕ್ ಶಿ ಇಸ್ ಅ ಅಂಡರ್ ಕವರ್ ಏಜೆಂಟ್. ಪೊಲೀಸ್ ಆಫೀಸರ್ ಅಂತ ಗೊತ್ತಾಗದೇ ಇರೋ ಹಾಗೆ ಯಾವುದೋ ಆಪರೇಷನ್ ಮಾಡೋದಕ್ಕೆ ಬಂದಿದ್ದಾರೆ. ಆದರೆ ದಿಲೀಪ್ ಕೊಲೆ, ಜಾನ್ ಕೊಲೆ ಇದನ್ನೆಲ್ಲ ಪೊಲೀಸ್ ಆಫೀಸರ್ ಆಗಿರೋ ಸಾರಿಕಾ ಯಾಕೆ ಮಾಡ್ತಾರೆ? ಅದಕ್ಕಿಂತ ಮುಖ್ಯವಾಗಿ ಸಾರಿಕಾ ಈಗ ಎಲ್ಲೋಗಿದ್ದಾರೆ? ಯಾರು ಅವ್ರನ್ನ ಕಿಡ್ನಾಪ್ ಮಾಡಿರೋ ಹಾಗಿದೆ? ಸಾರಿಕಾ ಯಾರನ್ನು ಚೇಸ್ ಮಾಡ್ತಿದ್ಲೋ ಅದೇ ವ್ಯಕ್ತಿಗಳು ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ. ಹಾಗಾದ್ರೆ ಸಾರಿಕಾ ಈಗ ಪ್ರಾಣಾಪಾಯದಲ್ಲಿದ್ದಾಳೆ ಅಂತೀರಾ? ಎಸ್. ಎಲ್ಲ ತೊಂದರೆ ಆಗ್ಬಿಡ್ತು. ನನಗೆ ಮಾಲ್ ಕೊಡ್ಬೇಕಾದವಳು ಮೋಸ ಮಾಡಿ ಓಡೋದ್ಲು. ನೋಡ, ಇದ್ರಲ್ಲಿ 10 kg ಚಿನ್ನ ಇದೆ. ನೀನು 2 kg ಇಟ್ಕೋ, ಉಳಿದಿದ್ದನ್ನ ಬೆಂಗಳೂರು ಬಂದ್ಮೇಲೆ ನಾನೇ ನಿನ್ನ ಹತ್ರ ತೊಗೊಂಡೋಗ್ತೀನಿ. CID ಪೊಲೀಸ್ನವರು ನಮ್ಮಿಂದ ಬಿದ್ದಿದ್ದಾರೆ. ಡೋಂಟ್ ವರಿ ಬಾಸ್, ಮುಂಬೈ ಪೊಲೀಸ್ಗೆ ನೀರು ಕುಡಿಸಿರೋ ನಮಗೆ ಕರ್ನಾಟಕ CID ಯಾವ ಲೆಕ್ಕ?